ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ ಬಂದಿರೋದು ಮುಂಬೈಗೆ. ಮುಂಬೈ ಮತ್ತು ಇಂಡಿಯಾದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ಸಲ್ಲೇ ಒಂದಾಗಿರೋ ಗೇಟ್ ವೇ ಆಫ್ ಇಂಡಿಯಾಗೆ. ಸೊ ಗೇಟ್ ವೇ ಆಫ್ ಇಂಡಿಯಾದ ಈ ವ್ಯೂ ನಾನು ತೆಗ್ದಿರೋದು ಸೀ ಸೈಡಿಂದ. ಸೊ ಸೀ ಸೈಡ್ ವ್ಯೂ ಬೇಸಿಕಲಿ ನಿಮ್ಗೆ ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಎಲಿಫೆಂಟಾ ಕೇವ್ಸ್ಗೆ ಹೋಗಬೇಕಾದ್ರೆ ನೀವು ಬೋಟ್ ರೈಡ್ ತಗೊಳ್ಬೇಕಾಗತ್ತೆ. ಆ ಬೋಟ್ ರೈಡ್ ತಗೊಂಡ್ರೆ ನೀವು ರಿಟರ್ನ್ ಬರಬೇಕಾದ್ರೆ ಈ ವ್ಯೂ ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ. ನೀವು ಸ್ವಲ್ಪ ದೋಣಿದು ಎದುರುಗಡೆ ಕೂತ್ಕೊಂಡ್ರೆ ಕ್ಲೀನಾಗಿ ಸಿಗುತ್ತೆ ಈ ವ್ಯೂ. ಸೊ ಯೂಶಲಿ ಆ ಬೋಟ್ ರೈಡ್ಗೆ 100 ಇಂದ 150 ರುಪೀಸ್ ತನಕ ಇರುತ್ತೆ. ಈ ವ್ಯೂ ನೀವು ನೋಡ್ತಿದ್ರೆ ಇಲ್ಲಿ ಇವಾಗ ಗೇಟ್ ವೇ ಆಫ್ ಇಂಡಿಯಾ ಜೊತೆಗೆ ನೀವು ಹಿಂದ್ಗಡೆ ತಾಜ್ ಹೋಟೆಲು ನೋಡ್ಬೋದು ಮತ್ತು ಓಬ್ರಾಯ್ ಬಿಲ್ಡಿಂಗು ನೋಡ್ಬೋದು. ತಾಜ್ ಹೋಟೆಲ್ ಮತ್ತು ಓಬ್ರಾಯ್ ಬಿಲ್ಡಿಂಗ್ಗೆ ನಿಮ್ಗೆ ಎಂಟ್ರಿ ಇರಲ್ಲ, ಹಂಗೇನೆ ನೀವು ಅಲ್ಲಿ ಏನಾದರೂ ಸ್ಟೇ ಮಾಡ್ತಿದ್ರೆ ಒಳಗಡೆ ನೋಡ್ಬೋದು ಅಷ್ಟೇ, ಇಲ್ಲಾಂದರೆ ಹೊರಗಡೆಯಿಂದಲೇ ನೋಡಬೇಕಾಗುತ್ತೆ. ಸೊ ಗೇಟ್ ವೇ ಆಫ್ ಇಂಡಿಯಾಗೂ ನೀವು ಲೈಕ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಹೊತ್ತಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮುಂಬೈಲಿ ತುಂಬ ಸೆಕೆ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಸೊ ಪ್ರಿಫರೇಬ್ಲಿ ಅರ್ಲಿ ಮಾರ್ನಿಂಗ್ ಆರ್ ಈವ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ. ಈವ್ನಿಂಗಲ್ಲೂ ಲೈಟ್ ಹಾಕಿರ್ತಾರೆ, ಸೊ ನೀವು ಆ ವ್ಯೂನು ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲೊಂದು ನೀವು ಮೆಮೊರಿಗೋಸ್ಕರ ಇಲ್ಲಿ ಇನ್ಸ್ಟೆಂಟ್ ಫೋಟೋಸ್ ತೊಗೊಳ್ಬೋದು. ಅರೌಂಡ್ 30 ರುಪೀಸ್ ಒಂದು ಫೋಟೋಗೆ ಚಾರ್ಜ್ ಮಾಡ್ತಾರೆ. ಸೊ ಗೇಟ್ ವೇ ಆಫ್ ಇಂಡಿಯಾ ಜೊತೆಗೆ ತಾಜ್ ಹೋಟೆಲ್ ಜೊತೆಗೆ ನೀವು ಆ ಫೋಟೋಸ್ ತೊಗೊಳ್ಬೋದು. ನೀವು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.